हेलो फ्रेंड्स, नानु मई मैसेल्फ गुंडप्पा। आई एम ए प्राउड सिटीजन ऑफ इंडिया। बीइंग ए आत्मनिर्भर एंड बेकारपुनर, आई हैव मनी वंडरफुल बिजनेस आइडियाज। सो फॉर दिस बिजनेस आइडियाज नाउ आई एम लुकिंग फॉर द इन्वेस्टर्स। दुड्डु कोडबेकु नंगे नन बिजनेस ऐडियागे। नन बिजनेस ऐडिया हेंगिदे अंद्रे, ओंदसलि नीवु अदरल्लि इन्वेस्ट माडिद्रे निमगे डबल डबल प्रॉफिट सिगुत्ते निमगे, ಗೊತ್ತಾ? ಇಲ್ಲ ಅಂದರೆ ಇಲ್ಲಿ ನಾನು ಬಿಸ್ನೆಸ್ ಐಡಿಯಾನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಸ್ನೆಸ್ ಐಡಿಯಾ ನೋಡ್ಬಿಟ್ಟು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ವಿಡಿಯೋ ಒಳಗಡೆ. ನಾವು ಬಿಸ್ನೆಸ್ ಮಾಡಿದ್ಮೇಲೆ ಒಂದ್ಸರಿ ನೀವು ಇನ್ವೆಸ್ಟ್ ಮಾಡಿದರೆ ಪಕ್ಕಾ 200% ಪ್ರಾಫಿಟ್ಟು. ನಮ್ಮ ಬಿಸ್ನೆಸ್ ಐಡಿಯಾ ಬಗ್ಗೆ ಈಗ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಸೊ ಈಗ ನಂದು ಫಸ್ಟ್ ಪ್ರಾಡಕ್ಟ್ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ. ಸೊ ನಮ್ಮ ಫಸ್ಟ್ ಪ್ರಾಡಕ್ಟ್ ಏನಂದರೆ ಮಾಸ್ಕ್ ಫಾರ್ ಡ್ರಿಂಕರ್ಸ್. ಡ್ರಿಂಕ್ ಪಿವರ್ಟ್ ಕೆ ವಾಸ್ತೆ ಮಾಸ್ಕ್, ಕುಡುಕರಿಗೋಸ್ಕರ ಮಾಸ್ಕ್. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಒಂದು 3 ಲೇಯರ್ ಮಾಸ್ಕ್ ತೊಗೋತೀವಿ. ಯಾಕಂದರೆ ಈ ಟೈಮಲ್ಲಿ ಸೇಫ್ಟಿ ಇಂಪಾರ್ಟೆಂಟು. ಸೊ ಈ ಥರ ನಮಗೆ ಒಂದು 3 ಲೇಯರ್ ಮಾಸ್ಕ್ ತೊಗೊಬಿಡ್ತೀವಿ. ಸೊ ಈಗ ಪರ್ ಪೀಸ್ 7 ರುಪೀಸ್ ಅಷ್ಟರಲ್ಲಿ ನಮಗೆ ಸಿಗುತ್ತೆ. ಸೊ ಈ ಮಾಸ್ಕ್ನ ನಾವು ಏನು ಮಾಡ್ತೀವಿ ಅಂದರೆ, ಫಸ್ಟ್ ಹಿಂಗೆ ಫೋಲ್ಡ್ ಮಾಡ್ತೀವಿ. ಹಿಂಗೆ ಫೋಲ್ಡ್ ಮಾಡಿದ ತಕ್ಷಣ ತಿರ್ಗಾ ಇನ್ನೊಂದ್ಸರಿ ಫೋಲ್ಡ್ ಮಾಡ್ತೀವಿ. ಫೋಲ್ಡ್ ಮಾಡಿಬಿಟ್ಟು ಕತ್ರಿ ತಗೋತೀವಿ, ಕಂಚಿ ಕಂಚಿ. ಇದನ್ನು ತಗೊಂಡು ನಾವು ಹಿಂಗೆ ಕಟ್ ಮಾಡಿಬಿಡ್ತೀವಿ. ಅದನ್ನು ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ, ಈ ಮಾಸ್ಕ್ ಒಳಗಡೆಯಿಂದ ಒಂದು ಹೋಲ್ ಆಗುತ್ತೆ ನೋಡಿ. ಸೊ ಇದನ್ನು ಎಲ್ಲ ಡ್ರಿಂಕರ್ಸು ಕುಡ್ಕರು ಹಿಂಗೆ ಹಾಕೋಬೋದು. ಸೊ ನೋಡ್ಬೋದು ನೀವು, ಇಲ್ಲಿ ಬರೀವ್ರಿಗೆ ಬೈ ಮಾತ್ರ ಓಪನ್ ಇದೆ ಇಲ್ಲಿ. ಸೊ ಇಲ್ಲಿಂದ ಅವರು ರೆಸ್ಪಿರೇಷನ್ಸು ಎಲ್ಲ ಸೇಫ್ಟಿ ಇರುತ್ತೆ ಅವ್ರಿಗೆ, ಕರೋನಾ ಎಫೆಕ್ಟ್ ಕೂಡ ಏನೂ ಆಗಲ್ಲ. ಸೊ ಇಲ್ಲಿಂದ ಅವ್ರು ಬೈ ಒಳಗಡೆ ಪೈಪ್ ಇಸ್ಕೊಂಡು ಕುಡಿಬೋದು ನೋಡಿ. ಇಲ್ಲಿ ಎಷ್ಟು ಫಿಸಿಬಲ್ ಇರುತ್ತೆ ಅಂದರೆ, ಹಾಕೋಬೋದು ಅವ್ರು ತೆಗಿಬೋದು ಇದನ್ನು, ಇಷ್ಟು ಫೀಸಬಲ್ ಆಗಿರುತ್ತೆ. ಅಟ್ ಪ್ರೆಸೆಂಟ್ ಈ ಪ್ರಾಡಕ್ಟ್ನ ನಾವು ಮಾರ್ಕೆಟ್ನಲ್ಲಿ ಬಿಟ್ಟರೆ ಈ ಟೈಮ್ನಲ್ಲಿ, ಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ, ಹೆಂಗೆ ಕುಡುಕರಿಂದ ನಮ್ಮ GDP ಇನ್ಕ್ರೀಸ್ ಆಯಿತು, ಹಂಗೆ ನಮ್ಮ ಪ್ರಾಡಕ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ಗೆ ನಾವು ಒಂದು ಟ್ಯಾಗ್ಲೈನ್ ಕೂಡ ಕೊಡ್ಬೋದು. ಸೊ ಟ್ಯಾಗ್ಲೈನ್ ಹೆಂಗಿರುತ್ತೆ ಅಂದರೆ, ಟ್ಯಾಗ್ಲೈನ್ ಏನಂದರೆ, ಕುಡುಕರಿಗೆ ಮಾಸ್ಕ್ ನಮಗೆ ಕಾಸು. ಸೊ ನಾವು ಏನು ಮಾಡೋಣ ಅಂದರೆ, ಈ ಪ್ರಾಡಕ್ಟ್ ಲಾಂಚ್ ಮಾಡಿದ ತಕ್ಷಣವೇ ಎಲ್ಲ ಬಾರಲ್ಲಿ ಒಂದೊಂದು ಎಂಪ್ಲಾಯ್ ಇರುತ್ತೆ ನಮ್ಮದು. ಆ ಎಂಪ್ಲಾಯ್ ಕೆಲಸ ಏನಂದರೆ, ಈ ಕುಡುಗರು ಎಲ್ಲ ಇರ್ತಾರಲ್ವ, ಸುಮ್ಮನೆ ಬಿಲ್ಡಪ್ ತಗೊಂಡು 30, 60, 90 ಅಂತ ತಗೋಬಿಡ್ತಾರೆ. ಆದರೆ ಪೂರ್ತಿ ಅಂತೂ ಕುಡಿಯಲ್ಲ, ಲಾಸ್ಟ್ನಲ್ಲಿ ಇಷ್ಟು ಬಿಟ್ಟಿರ್ತಾರೆ ಎಣ್ಣೆನ. ಸೊ ನಾವು ಏನು ಮಾಡ್ತೀವಿ ಅಂದರೆ, ಈಗ ಅವ್ರು ಬಿಟ್ಟಿರೋದ ಎಣ್ಣೆನ ಫುಲ್ ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿರೋದು ಎಣ್ಣೆ ನಾವು ಈಗ ಏನು ಮಾಡ್ತೀವಿ ಅಂದರೆ, ಫಸ್ಟ್ ನಾವು ಸ್ವಲ್ಪ ನೀರು ತಗೋತೀವಿ. ಓಕೆ, ಈಗ ಗೌರ್ಮೆಂಟ್ ಒಂದು ಕಂಡೀಷನ್ ಬಂದಿದೆ ಏನಂದರೆ, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಆ ಸ್ಯಾನಿಟೈಸರ್ ಕೂಡ 60% ಆಲ್ಕೋಹಾಲ್ ಇರಬೇಕು. ಸೊ ನಾವು ಆ ಥರನೇ ಮಾಡೋಣ. ಈ ಹೆಂಗೆ ಕಲೆಕ್ಟ್ ಮಾಡಿರ್ತೀವಿ ಎಣ್ಣೆ, ಎಷ್ಟು ಕಲೆಕ್ಟ್ ಮಾಡಿರ್ತೀವಿ ಅಷ್ಟು ಎಣ್ಣೆ ಒಳಗಡೆ ನಾವು ನೀರು ಹಾಕ್ಬಿಡೋಣ. ಸೊ ಈಗ ಏನಾಯಿತು, ಎಣ್ಣೆ ಏನಾಯಿತು, ಡೈಲ್ಯೂಟ್ ಆಯಿತು, ಮಿಕ್ಸಿಂಗ್ ಮಾಡಿಬಿಟ್ವಿ ಈಗ. ಸೊ ಈಗ ಅಟ್ಲೀಸ್ಟ್ ಅವ್ರಿಗೆ 60% ಇಲ್ಲ, 70% ಆಲ್ಕೋಹಾಲ್ ಕೊಡೋಣ ನಾವು. ಸೊ ನಮ್ಮ ಸ್ಯಾನಿಟೈಸರ್ ಹೆಂಗಿರುತ್ತೆ ಅಂದರೆ, ಯಾರು ಕುಡಿಯಲ್ಲ ಅವ್ರು ಕೈ ತೊಳ್ಕೋಬೋದು, ಯಾರು ಕೈ ತೊಳ್ಕೊಡಲ್ಲ ಅವ್ರು ಕುಡಿಬೋದು. ಅಂದರೆ ಒಂದೇ ಪ್ರಾಡಕ್ಟ್ನಲ್ಲಿ ಡಬಲ್ ಬೆನಿಫಿಟ್ಟು. ಸೊ ನೋಡಿ ನಮ್ಮ ಐಡಿಯಾ ಹೆಂಗಿದೆ ಅಂತ. ಸೊ ಈ ಐಡಿಯಾಗೆ ನಾವು ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ದೀವಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಕಮೆಂಟ್ ಮಾಡಿ ಒಳಗಡೆ. ಕಮೆಂಟ್ ಡೌನ್ ಬ್ಲೋ, ಅಲ್ಲಿ ಒಂದು ಬಾಕ್ಸ್ ಬರುತ್ತೆ ಕಮೆಂಟ್ ಅಂತ, ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇದೆ. ಆಮೇಲೆ ನಿಮಗೆ ಈ ವಿಡಿಯೋ ಮಾಡಿರೋದು ಇಷ್ಟ ಆದರೆ ಈ ಐಡಿಯಾನಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಐಡಿಯಾ ತೊಗೊಂಡು ಬರ್ತೀನಿ. ಬೇಕಾಕೊಂಡ್ರೆ ಅಂದರೆ ಅಷ್ಟೊಂದು ಈಸಿ ಅಲ್ಲ, ತುಂಬ ತಲೆನ ಉಪಯೋಗಿಸ್ಬೇಕು ಐಡಿಯಾ ತೊಗೊಂಬರೋಕ್ಕೆ, ಗೊತ್ತಾ? ಓಕೆ, ಸೊ ಬಾಯ್.